ನಮೋ ವಾಲ್ಮೀಕಿಯೇ, ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 234 ರಾಮನು ಭರತನಿಗೆ ಬದುಕಿನ ತತ್ವಜ್ಞಾನದ ಬಗ್ಗೆ ಬೋಧನೆ ಮಾಡ್ತಿರ್ತಾನೆ. ಅಲ್ಲೇ ನೇರವಾಗಿ ಏನು ಬರ್ತಿದೆ ಅಂದರೆ, ಮನುಷ್ಯನ ಬದುಕು ಶಾಶ್ವತ ಅಲ್ಲ, ಮನುಷ್ಯ ತನ್ನ ನಿಯಂತ್ರಣದಲ್ಲಿ ತಾನಿಲ್ಲ, ಮನುಷ್ಯನ ಬದುಕನ್ನು ನಿಯಂತ್ರಿಸುವುದು ಶಕ್ತಿನೇ ಬೇರೆ. ಈ ಸತ್ಯವನ್ನು ನಾವು ಅರಿಬೇಕು, ಅರಿತು ನಾವು ಜೀವಿಸುವುದನ್ನು ಕಲಿಬೇಕು ಅನ್ನೋ ಅರ್ಥದಲ್ಲಿ ರಾಮ ಭರತನಿಗೆ ಬೋಧನೆಯನ್ನು ಮಾಡ್ತಿರ್ತಾನೆ. ಒಂದು 1500 ನಿಗದಿತ ಸಮಯ ತೆಪ್ಪು ಸಾಗರದಲ್ಲಿ ತೇಲಿದಂತೆ. ಈಗ ಒಂದು ನಾವು ತೆಪ್ಪು ಮಾಡ್ತೇವೆ, ಸಾಗರ ದಾಟಬೇಕಾಗಿ, ನದಿ ದಾಟಬೇಕಾಗಿತ್ತು, ಆ ತೆಪ್ಪಿಗೂ ಒಂದು ಆಯುಷ್ಯ ಇದೆ. ಈಗ ತೆಪ್ಪೇನಲ್ಲ, ತೇಲು ತೆಪ್ಪು ಮರ ದಿಂಬಿ ಅಥವಾ ಬಾಂಬು ತುಂಬ ಮಾಡಿರ್ತೇವೆ. ಒಂದು ನಾವು ಸಹಿತ ಮರದಿಂದ ಮಾಡಿರ್ತೇವೆ, ನಾವು ದಿಂಬದಿಂದ ಮಾಡಿರ್ತೇವೆ, ಅದಕ್ಕೂ ಒಂದು ಆಯುಷ್ಯ ಇದೆ. ಅದೊಂದು ಆಯುಷ್ಯ ತನಕ ಮಾತ್ರ ಅದು ಇದ್ರ ಮ್ಯಾಗ ನೀರ್ ಮ್ಯಾಗ ತೇಲ್ತದೆ, ಅದರ ಆಯುಷ್ಯ ಮುಗೀತಂದ್ರೆ ಅದು ಕೂಡ ಮುಳುಗ್ತಿದೆ. ಈಗ ಈ ದಿಂಬ ತೆಪ್ಪಗಳನ್ನು ಬಿಟ್ಟು ಇವತ್ತಿನ ಸಂದರ್ಭ ತಗೊಳ್ಬೇಕಾದ್ರೆ ದೊಡ್ಡ ದೊಡ್ಡ ಹಡಗುಗಳನ್ನು ಮಾಡಿರ್ತಾರೆ. ಅಲ್ಲೆಲ್ಲ ಉಕ್ಕನ್ನು ಉಪಯೋಗ ಮಾಡಿ ಸಾಧಾರಣ ಒಂದು ದೊಡ್ಡ ಸಿಟಿನ ಸೆಟ್ಲ್ ಆಗುವಂಥ ದೊಡ್ಡ ದೊಡ್ಡ ಹಡಗುಗಳಿರ್ತಾವೆ. ಬಟ್ ಆ ಹಡಗುಗಳು ಶಾಶ್ವತ ಅಲ್ಲವು, ಅವಕ್ಕೂ ಒಂದು ಆಯುಷ್ಯ ಇದೆ. ಅದು ತನ್ನ ಆಯುಷ್ಯ ಮುಗೀತಂದ್ರೆ ಅದನ್ನು ಏನು ಮಾಡ್ತಾರೆ, ಗ್ಯಾಜಿಗೆ ಹಾಕಿದ ಹಾಕಿಬೋದು ದಂಡಿಗೆ, ಅಂದರೆ ಸೇಲ್ ಮಾಡೋಕ್ಕಿಲ್ಲ. ವಿಮಾನ ನೋಡ್ತಿರ್ತೀರಿ, ವಿಮಾನಕ್ಕೆ ಸರ್ಟಿಫಿಕೇಟ್ ಕೊಡ್ತಿರ್ತಾರೆ, ಇದು ಹಾರಲಿಕ್ಕೆ ಯೋಗ್ಯ ಇದೆ. ಪ್ರತಿ ಸಲ ಕ್ಷಣ ಕ್ಷಣಕ್ಕೂ ಚೆಕ್ ಮಾಡಬೇಕು, ಅದನ್ನು ಹಾರಕ್ಕೆ ಯೋಗ್ಯ ಇದ್ದರೆ ಮಾತ್ರ ಬಿಡಬೇಕು, ಅಂದರೆ ಇಲ್ಲ. ಅಂದರೆ ಯಾವುದೇ ನೀವು ವಾಹನವನ್ನಾಗಲಿ ಏನೇ ಆಗಲಿ ಕಟ್ಟ್ರಿ, ಅದಕ್ಕೊಂದು ನಿರ್ದಿಷ್ಟ ಆಯುಷ್ಯ ಇದೆ. ಈ ಸತ್ಯವನ್ನು ನಾವು ಪ್ರತಿಯೊಬ್ಬರು ತಿಳಿಯಲೇಬೇಕಂತ ಹೇಳ್ತಾರೆ. ಭವಬಂಧನ ನಿಗದಿತ ಸಮಯ ತೆಪ್ಪು ಸಾಗರದಲ್ಲಿ ತೇಲಿದಂತೆ ಪತ್ನಿ ಮಕ್ಕಳು ಸಂಬಂಧಿಕರು ಸಂಪತ್ತು ತೇಲಿ ಮುಳುಗುವುದು ಅನಿವಾರ್ಯ. ಯಾವ ರೀತಿ ಒಂದು ತೆಪ್ಪ ತನ್ನದೇ ಒಂದು ಆಯುಷ್ಯನ್ನು ಹೊಂದಿರ್ತದೆ, ಅದೇ ರೀತಿಯಾಗಿ ನಮ್ಮ ಮಡದಿ ಮಕ್ಕಳು ಸಂಬಂಧಿಕರು ನಾವು ಗಳಿಸುವಂಥ ಸಂಪತ್ತು ಇವಕ್ಕೂ ಎಲ್ಲ ಒಂದೇನಿದೆ, ಕಾಲಾವಧಿ ಇದೆ. ಅವು ಕೂಡ ಯಾವ ಶಾಶ್ವತ ಅಲ್ಲ. ಯಾವ ರೀತಿಯಾಗಿ ತೆಪ್ಪ ತನ್ನ ಕಾಲ ಬಂದಾಗ ಮುಣಿಗೆ ಹೋಗ್ತದನೋ ಹಾಗೆ ಇವು ಕಾಲ ಬಂದ ತಕ್ಷಣ ಇವೆಲ್ಲನೂ ನಮ್ಮಿಂದ ದೂರ ಸರಿದು ಹೋಗ್ತಾವ. ಯಾವ ನಮಗೆ ಶಾಶ್ವತವಾಗಿ ಬೆನ್ನತ್ತಿ ಬರುವುದಿಲ್ಲ. ಇವು ಮುಳುಗುವುದು ಅನಿವಾರ್ಯನ. ನಾವು ಹುಟ್ಟೇವಂದ್ರೆ ಸಂಬಂಧನೂ ಬೆಳೆಸ್ಕೊಂತ ಹೋಗ್ತೇವೆ, ಜೊತೆಗೆ ಸಂಬಂಧ ಕಳ್ಕೊತ ಹೋಗ್ತೇವೆ. ಸಂಬಂಧ ಕಳ್ಕೋತ ಏನು ಹೋಗ್ತೇವಲ್ಲ, ಅದು ಅನಿವಾರ್ಯನ. ಅದ ಎಲ್ಲ ಈ ಲೋಕದ ಈ ಕ್ರೀಡೆ ಏನಿದೆಯಲ್ಲ, ಈ ಕ್ರೀಡೆ ಅನಿವಾರ್ಯನ. ಅದು ಮುಂದುವರೆದು ಹೇಳ್ತಾನೆ, ಭವಬಂಧನ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಭವಬಂಧನ ಜನನ ಮರಣ ಚಕ್ರ, ಸುಖ ದುಃಖ ಇವೇನೊಂದು ಚಕ್ರ ತಯಾರಿದೆ. ಈ ಭವಬಂಧನ ಚಕ್ರದಿಂದ ಯಾರಿಗೂ ಬಿಡಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ತನ್ನ ಸಾವಿನಿಂದ ತಪ್ಪಿಸಿಕೊಳ್ಳದವ ಇನ್ನೊಬ್ಬನ ಸಾವು ಕಂಡು ಅಳಕೂಡದು. ಇಲ್ಲೊಂದು ವಿಡಂಬನೆ ಹೇಳ್ತಾನೆ, ಸಾವಿನಿಂದ ಯಾರಿಗೂ ತಪ್ಪಿಸಿಕೊಳ್ಳೋಕ್ಕಾಗುವುದಿಲ್ಲ. ಅದು ನನ್ನ ಆಸಕ್ತಿ, ನನಗೂ ಗೊತ್ತಿದೆ. ನಾನು ಎಂತಹ ಸಂತನಿರಲಿ, ಮಹಾತ್ಮನಿರಲಿ, ಕೆಟ್ಟ ಮನುಷ್ಯ ಇರಲಿ, ಎಲ್ಲರಿಗೂ ಕೊನೆ ಇದೆ. ರಾಮನಿಗೂ ಕೊನೆ ಇದೆ, ಕೃಷ್ಣನಿಗೂ ಕೊನೆ ಇದೆ. ಭೂಮಿ ಮ್ಯಾಗೆ ಎಷ್ಟು ಜನ ಸಂತರಾಗಿ ಹೋದರು, ಯಾರನ್ನು ನಾವು ಅವತಾರಿ ಪುರುಷರಂತ ಕರೆದೇವೆ, ಯಾರನ್ನು ನಾವು ಪ್ರವಾದಿಗಳಂತ ಕರೆದೇವೆ, ಅವರು ಯಾರು ಭೂಮಿ ಮ್ಯಾಗೆ ಶಾಶ್ವತ ಇರಲಿಲ್ಲ. ಅದರಂತೆ ಮಹಾ ನೀಚ ಜನನೂ ಇರ್ತಾರೆ. ಆ ನೀಚ ಜನನು ನೀನೇನು ಮಾಡ್ಕೊಂಡಿರ್ತಾರೆ, ತಯಾರಿಗಳನ್ನು ಮಾಡ್ಕೊಂಡಿದ್ರೆ ಶಾಶ್ವತವಾಗಿ ಉಳಿಯಾರ್ಗತ್ತೇನ, ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಕೊಂಡಿರ್ತಾರೆ, ಅವರು ಯಾರು ಈ ಭೂಮಿ ಮ್ಯಾಗೆ ಶಾಶ್ವತವಾಗಿ ಉಳಿಯೋದಿಲ್ಲ. ಇವೆಲ್ಲ ಏನಿದೆ ಭೂಮಿ ಮ್ಯಾಗಿನ ವ್ಯವಹಾರಗಳು ಇಲ್ಲೇ ಬಿಟ್ಟು ನಾವು ಎಲ್ಲರೂ ಹೋಗಬೇಕಾಗ್ತಿದೆ ಒಂದು ದಿನ. ಅದಕ್ಕೆ ಒಂದು ಸಮಯ ನಿಗದಿ ಇರ್ತದೆ, ನಿಗದಿತ ಸಮಯ ಬಂದಾಗ ನಾವು ಹೊರಡಲೇಬೇಕು. ಇದು ಪ್ರೀ ಡಿಟರ್ಮಿನ್ ಅಂತ ಹೇಳ್ತೀವಿ ನಾವು. ಎಲ್ಲ ವಿಧಿ ಕೈವಾಟ ಇದು, ದೈವದ ಆಟ ಇದು, ಅದ್ರ ಪ್ರಕಾರ ನಡೀತಾ ಇರ್ತದೆ. ಅದಕ್ಕೆ ನಾವು ಇನ್ನೊಬ್ಬ ಸತ್ತಾಗ ಅಳಕ್ಕೆ ಹೋಗಬಾರ್ದು, ಯಾಕಂದರೆ ಸಾವಿನಿಂದನೇ ಹೊರತು ಇಲ್ಲ. ಇವತ್ತು ನಾವು ಸತ್ತಾನ, ನಾಳೆ ನಾವು ಸಾಯ್ತೇವೆ. ಅಳುವುದು ಏನೂ ಇಲ್ಲ. ಬದುಕಿನ ಬಗ್ಗೆ ಸರಿಯಾಗಿ ತಿಳ್ಕೊಂಡೆ ಅಂದ್ರೆ ದುಃಖ ಪಡುವಂಥದ್ದು ಏನೂ ಇಲ್ಲ. ಇವೇ ದುಃಖಕ್ಕೆಲ್ಲ ಕಾರಣ.
ಗೌತಮ ಬುದ್ಧರು ಹೇಳ್ರಿ, ಇದನ್ನ ಹೇಳ್ತಾರೆ, ನಾಲ್ಕು ಸತ್ಯಗಳು ಹೇಳೋ ಕಾಲಕ್ಕೆ ಹೇಳ್ತಾರ, ಮನುಷ್ಯನ ಬಯಕೆ ಏನಿದೆಯಲ್ಲ ಅದು ದುಃಖಕ್ಕೆ ಕಾರಣ. ದುಃಖ ಏನಿದೆ ಮನುಷ್ಯನ, ಮನುಷ್ಯ ದುಃಖದಿಂದ ಹೊರಗೆ ಬರಬೇಕಾಗಿತ್ತಂದ್ರೆ ಈ ಎಲ್ಲ ಬಯಕೆಗಳನ್ನು, ಎಲ್ಲ ವ್ಯವಹಾರಗಳನ್ನು, ಎಲ್ಲ ಸಂಬಂಧಗಳನ್ನು, ಎಲ್ಲ ಭ್ರಮೆಗಳನ್ನು ಬಿಟ್ಟು ಕೊಡಬೇಕು. ಅದಕ್ಕೆ ಅವ್ರು ನಿರ್ವಾಣ ಅಂತ ಹೇಳ್ತಾರೆ. ವಾಲ್ಮೀಕಿ ಕೂಡ ಇದರಲ್ಲಿ ಯೋಗ ವಶಿಷ್ಠದಲ್ಲಿ ಆತ್ಮ ವಿಮೋಚನೆ ಅನ್ನೋಂಥ ಪದ ಕೊಡ್ತಾರೆ. ಅಂದರೆ ವೈರಾಗಿ ಆಗು, ಎಲ್ಲ ಯಾವುದೂ ಇಲ್ಲಪ್ಪ, ಇನ್ನು ಯಾವುದೂ ಶಾಶ್ವತ ಇಲ್ಲ, ನಾನು ಶಾಶ್ವತ ಇಲ್ಲ, ಈ ಒಂದು ಮನೋಭಾವನೆಯನ್ನು, ಮನಸ್ಸನ್ನು ನೀವು ಮಾಡಿಕೊಂಡ್ರೆ ಅಂದರೆ ಯಾವ ದುಃಖ ನಿಮ್ಮ ಸಮೀಪ ಬರುವುದಿಲ್ಲ. ದಾರಿ ಸಾಗುವ ಅಲೆಮಾರಿಗಳಂತೆ ಒಂದೆಡೆ ವಿಶ್ರಮಿಸಿದಾಗ ನಿಮ್ಮ ಹಿಂದೆ ನಾನೂ ಬರುವೆನೆಂದು ಭಾಸವಾಗುವುದು. ಸಾವು ಹೆಂಗೆ ಬರ್ತದೆ ಮುಂದುವರೆದು ಹೇಳ್ತಾರೆ. ಈಗ ಯಾರೋ ನಾವು ದಾರಿ ಹೋಗ್ಬೇಕಂದ್ರೆ ನಾವು ಹಿಡ್ತುಕೊಂಡ್ವಿ, ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೊಂಟಿರ್ತೇವೆ, ಯಾತ್ರಾ ಹೊಂಟಿರ್ತೇವೆ, ಪ್ರವಾಸ ಹೊಂಟಿರ್ತೇವೆ, ಹೊಂಟಿರ್ತೇವೆ. ಹೋದಾಗ ಕತ್ಲಾದ ಕೂಡಲೇ ಅಲ್ಲಿ ನಾವೇನು ಮಾಡ್ತೇವೆ, ವಿಶ್ರಮಿಸ್ತೇವೆ, ವಾಸ್ತವ ಹೋಗ್ತೇವೆ. ಬದುಕೂ ಹಾಗೆ. ಅದಕ್ಕೆ ಕೆಲವೊಂದು ಹಿಂದಿ ಕವಿಗಳು ಹೇಳ್ತಾರೆ, ಚಿಡಿಯ ರೈಣ ಬಸೇರ ಅಂತ ಹೇಳ್ತಾರೆ. ಬದುಕಂದರೆ ಏನಪ್ಪ ಅಂದರೆ ಒಂದು ಹಕ್ಕಿ, ಒಂದು ರಾತ್ರಿ ಏನಿದೆಯಲ್ಲ, ರಾತ್ರಿ ರಾತ್ರಿಯನ್ನು ದಾಟಲಿಕ್ಕೆ ಒಂದು ಹಕ್ಕಿ ಎಲ್ಲಿ ಕೂತು ತೆಗೆದು ಕೊಂಡ ಕೂತು ತೆಗಿತಲ್ಲ, ಹಂಗೆ ಒಂದು ಹಕ್ಕಿ ಒಂದು ರಾತ್ರಿ ಕಳೆದಂತೆ ಇದು ನಾವು ಕೂಡ ಇಲ್ಲಿ ಭೂಮಿಯಾಗಿ ಮನುಷ್ಯರಾಗಿ ಹುಟ್ಟಿದ್ದೇನೆ, ಒಂದು ರಾತ್ರಿ ಕಳಲಿಕ್ಕೆ ಬಂದೇವಪ್ಪ, ರಾತ್ರಿ ಆಯಿತು ಕಳೆದು ಅಂದರೆ ಮುಂದೆ ನಾವು ಎಲ್ಲಿ ಹೋಗ್ತೇವೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಏನಾಗ್ತಿದೆ, ನಾವು ಎಲ್ಲರೂ ದಾರಿ ಹೋಗೋರನ್ನು, ನಾವು ವ್ಯಾಲ ಟ್ರಾವೆಲರ್ಸ್, ಏನೋ ಒಂದು ಸಿಕ್ತು ಇದಕ್ಕೆ ಟ್ರಾವೆಲ್ಸ್ ಅಂದ್ರೆ ಇದೇನೋ, ಬದುಕಿಂತ ಮೊದಲಿನೂ ಟ್ರಾವೆಲ್ ಇದೆ, ಆಫ್ಟರ್ ಡೆತ್ ಟ್ರಾವೆಲ್ ಇದೆ, ನಿರಂತರ ಟ್ರಾವೆಲ್. ಅದ್ರ ಬಗ್ಗೆ ಆ ರಹಸ್ಯ ಏನೂ ಗೊತ್ತಾಗಿಲ್ಲ, ಆ ರಹಸ್ಯ ಇನ್ನೂ ಅದನ್ನು ತಿಳ್ಕೊಳ್ಳಿಕ್ಕೆ ವಿಜ್ಞಾನವೂ ಸೆಣಸಾಡ್ತಾ ಇದೆ. ತತ್ವಜ್ಞಾನಿಗಳು ಇವರೆಲ್ಲರೂ ಅದ್ರ ಬಗ್ಗೆ ಭಾಳ ಪ್ರಯತ್ನ ಮಾಡಿದ್ದಾರೆ. ಇದೆ ಕಂಟಿನ್ಯೂಸ್ ಜರ್ನಿ, ಇದು ಬದುಕೇನಿದೆಯಲ್ಲ ಇದು ಕಂಟಿನ್ಯೂಸ್ ಜರ್ನಿ, ಬಿಫೋರ್ ದ ಬರ್ತ್ ಆಫ್ಟರ್ ಡೆತ್. ನಮ್ಮ ಈಗೇನು ಬದುಕಿಲ್ಲ ಇದನ್ನು ಹಿಡ್ಕೊಂಡು ಅನ್ನೋ ಕಂಟಿನ್ಯೂಸ್ ಜರ್ನಿ, ಇದು ಗೊತ್ತಾಗೋದಿಲ್ಲ. ಈ ನಡುವಿಂದ ಏನಿದೆಯಲ್ಲ ಬಿಫೋರ್ ಬರ್ತ್ ಮತ್ತು ಬರ್ತ್ ಆಫ್ಟರ್ ಡೆತ್ ಅದು ಜರ್ನಿ ಗೊತ್ತಾಗೋದಿಲ್ಲ ನಮಗೆ. ಆಫ್ಟರ್ ಬರ್ತ್ ಬಿಫೋರ್ ಡೆತ್ ಜರ್ನಿ ಏನಿದೆಲ್ಲ ಈ ಜರ್ನಿ ನಮ್ಗೆ ಗೊತ್ತಿದೆ, ಇದರ ಅನುಭವ ಇದೆ ನಮಗೆ. ಅದಕ್ಕೆ ಇಲ್ಲಿ ನಾವು ಏನಂತೀವಿ ಅಂದರೆ, ಏ ನಾವು ಶಾಶ್ವತ ಅದು ಬಿಡ ಅಂತ ತಿಳ್ಕೊಳಕ್ಕೆ ಹೋಗಬೇಡ, ನೀನು ಹಿಂದೆ ಸಾವು ಬೆನ್ನತ್ತೆ ಬಂದಿದೆ. ಹುಟ್ಟಿದ ಮಗುವಿಗೆ ಏನು ತಾಯಿ ಗರ್ಭದಲ್ಲಿ ಮಗು ಹುಟ್ಟುತ್ತಿದೆ, ಪಲ್ಸ್ ಬಿಟ್ಟು ಶುರು ಆಗ್ತಿದೆ ಆ ಥರದ, ಅದರ ಜೊತೆಗೆ ಸಾವು ಬಂದಿರ್ತೀವಿ. ಅದಕ್ಕೆ ಹೇಳ್ತಾರಲ್ಲ, ಸಾವು ಆಯುಷ್ಯವನ್ನು ನಿರ್ಧಾರ ಮಾಡ್ತದೆ. ಒಂದು ಕ್ಷಣದಲ್ಲಿ ಮಗ ಹುಟ್ಟಿದಕ್ಕೂ ಸಾಯ್ಬೋದು, 100 ವರ್ಷಕ್ಕೆ ಸಾಯ್ಬೋದು, 900 ವರ್ಷಕ್ಕೂ ಸಾಯ್ಬೋದು. ಅದನ್ನು ನಿರ್ಧಾರ ಮಾಡೋದು ಯಾವುದಂದ್ರೆ ಸಾವು. ಅದಕ್ಕೆ ಇಲ್ಲಿ ಏನಾಯ್ತಾನೆ, ನಾವೆಲ್ಲ ಬಂದು ಹೋಗೋದು, ಒಂದು ರಾತ್ರಿ ಕಳೆದು ಹೋಗಕ್ಕೆ ಬಂದೀವಪ್ಪ ನಾವೆಲ್ಲ ಪ್ರವಾಸಿಗರು ಇದ್ದಂಗೆ, ಅದಕ್ಕೆ ನಾವು ಬಂದೀವಿ ಅಂತ ಹೇಳಿ ನೀವು ಸಾವು ಬರೋದಿಲ್ಲ ಅಂತ ತಿಳಿಬೇಡಿ, ಸಾವು ನಮ್ಮ ಬೆನ್ನ ಹತ್ತಿ ಬಂದಿರ್ತಿದೆ ಅಂತ ಹೇಳ್ತಾರೆ. ಪಿತೃಗಳ ದಾರಿಯಲ್ಲಿ ಸಾಗುತ್ತೇವೆ, ಆದರೆ ಮರಳಲಾಗದ ದಾರಿ ಕಂಡು ದುಃಖಿಸುತ್ತೇವೆ. ನಮ್ಮ ಅಜ್ಜಿ ಮುತ್ತೈದೆಲ್ಲ ತೊಗೊಂಡ್ಬಿಟ್ರೆ ಅವ್ರ ನಡೆದ ದಾರಿನೇ ಇದೆಯಲ್ಲ, ಅವರು ಹುಟ್ಟೆ ಬಂದರು, ನಮ್ಮಂಗನ ಹೆಂಡತಿ ಮಕ್ಕಳ ಮಾಡಿದರು, ಭೂಮಿ ಮಾಡಿದ್ರು, ಕೆಲಸ ಮಾಡ್ಕೊಂಡ್ರು, ಸಂಪತ್ತು ಗಳಿಸಿದ್ರು, ಕಳ್ಕೊಂಡ್ರು, ಸುಖಾನು ಪಟ್ಟರು, ದುಃಖಾನು ಪಟ್ಟರು. ಇದೊಂದು ಇದು ಟೈಪ್ ಆಫ್ ಜರ್ನಿ ಇದು, ಈ ಜರ್ನಿ ಮತ್ತು ಸಾವಿನಾಗ ಅಂತ್ಯ ಆಯ್ತದೆ. ಅದೇ ರೀತಿಯಾಗಿ ನಾವು ಬರ್ತಾ ಹೊಂಟೇವೆ, ನಮ್ಮ ಪಿತೃಗಳಂತೆ ಅದೇ ದಾರಿಯಲ್ಲಿ ಸಾಕ್ತಾ ಇದ್ದೇವೆ. ಆದರೆ ಒಂದಲ್ಲ, ನಮ್ಮ ಪಿತೃಗಳಿಗಾಗಲಿ ನಮಗಾಗಲಿ ಒಂದು ನಮಗೆ ಗೊತ್ತಿಲ್ಲಲ್ಲ, ನಾವು ಏನು ಮಾಡ್ತೀವಪ್ಪ ಅಂದರೆ ಆಫ್ಟರ್ ಡೆತ್ತಿಯಲ್ಲಿ ಹೋಗ್ತೇವೆ. ಸಾವು ಏನಿದೆಯಲ್ಲ ನಮಗೆ ಮರಳಲಾಗದ ದಾರಿ ಅಂದರೆ, ಒಂದ್ಸಲ ಸತ್ಯ ಅಂದರೆ ಹೊಳ್ಳಿಲಿ ನಾವು ಬರಲಿಕ್ಕಿಲ್ಲ, ಇದೇ ರೂಪಕ್ಕೆ ಬರಲಿಕ್ಕಿಲ್ಲ, ಇದೇ ಸಂಬಂಧ ಸಿಗಲಿಕ್ಕಿಲ್ಲ ಅನ್ನುವಂಥ ಒಂದು ದುಃಖ ಏನಿದೆ ಅದು ಕಾಡ್ತಾ ಇರ್ತದೆ. ತಂದೆ ದಶರಥ ಎಲ್ಲ ಸತ್ಕಾರ್ಯಗಳನ್ನು ಮಾಡಿ ಮರಳದ ದಾರಿಗೆ ಹೋದರು. ಸತ್ನಂತರ ಬರಂಗಿಲ್ಲ, ಇಲ್ಲಿ ಇನ್ನೊಂದು ಬರ್ತಿದೆ, ಪುನರಪಿ ಜನ್ಮ ಪುನರಪಿ ಮರಣಂಕ, ಬರಂಗಿಲ್ಲ ಅಂದ ಕೂಡಲೇ ಏನಾಗ್ತಿದ್ವೋ ಅದು ತಪ್ಪಾಗ್ತದೆ, ಆ ತತ್ವ ಸರಿನೋ ಈ ತತ್ವ ಸರಿನೋ ಅಂತ ಒಂದು ಗೊಂದಲಕ್ಕೆ ಬೀಳ್ತಾರೆ. ಇಲ್ಲ, ಇದು ಕ್ರಿಸ್ಟಲ್ ಕ್ಲಿಯರ್ ಇದೆ, ಇದು ಏನಿದೆಯಲ್ಲ ನಿಯತಿ ಪ್ರೊಸೆಸ್ ಏನಿದೆಯಲ್ಲ ಅದು ಕಂಟಿನ್ಯೂಸ್ ಇರ್ತದೆ, ಯಾವುದಿನೆಲ್ಲ ಅಂತೀವಿಲ್ಲ, ಅದೊಂದು ನಿಸರ್ಗದ ಇದು ವಿಶ್ವದಲ್ಲಿ ಇರುವಂತಹ ಮೂಲ ಸತ್ವಗಳು ರೂಪುಗೊಳ್ತಿರ್ತವೆ, ಎಲ್ಲ ನಡೀತಾ ಇರ್ತವೆ, ಇದು ನಿರಂತರ ನಡೀತಾ ಇದ್ದೀವಿ. ಅದನ್ನೇ ಹೇಳ್ತಾರೆ ಜನನ ಮರಣ ಚಕ್ರ ಅಂತ ಕರೀತಾರೆ. ಇಲ್ಲಿ ನಮಗೇನಾಗ್ತಿದೆ ಅಂದರೆ, ನಾವು ಹುಟ್ಟಿರ್ತೇವೆ, ಸೀಮಿತ ಅವಧಿ ಮುಗೀತಿದೆ, ಸತ್ತ ನಂತರ ಪುನಃ ನಾವು ಇಲ್ಲಿ ಮನುಷ್ಯರಾಗಿ ಬರ್ತೇವೋ ಇಲ್ಲೋ ಅನ್ನೋದು ಗೊತ್ತಿಲ್ಲ, ಅದು ದುಃಖ. ಅದಕ್ಕೆ ಕೆಲವೊಂದು ಜನ ಹೇಳ್ತಾರೆ 84 ಲಕ್ಷ ಯೋನಿಗಳಲ್ಲಿ ಜನ್ಮ ತಂದು ಬರ್ತಾನೆ ಮನುಷ್ಯ ಅಂತ ಹೇಳ್ತಾರೆ. ಅಂದರೆ ಪ್ರತಿ ಸಲ ಅದೇ ಫಿಸಿಕ್ಸ್ ನೀವಿದ್ದೇನೆ, ಮ್ಯಾಟರ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್, ಅದು ತನ್ನ ರೂಪವನ್ನು ಬದಲಿಸಿಕೊಳ್ತಿದ್ದೆ. ಒಂದು ಕಟ್ಟಿಗೆ ತೊಗೊಂಡು ಸುಟ್ಟರೆ ಅಂದರೆ
ಬೆಂಕಿ ಆಗ್ತದೆ, ಆವಿ ಇದೆ ಹೊಗೆಯಾಗಿ ಹೋಗ್ಬಿಡ್ತದೆ, ಬೂದಿ ಆಗ್ತದೆ, ರೂಪಾಂತರ ಆಗ್ತದೆ ವಿನಃ ಅದು ನಾಶ ಆಗೋದಿಲ್ಲ. ಇದು ಕೂಡ ಹೀಗೆ ಇದೆ. ಇವು ನಿಯತಿ ಇದರ ಶಿಕ್ಕೊಂಡು ಪ್ರೊಸೆಸ್ನಾಗಿ ಇದ್ದ ಇರ್ತಾವ. ಸತ್ಯ ತಿಳಿದವರು ನಮ್ಮಂತೆ ಹೇಳುವುದಿಲ್ಲ. ಈ ಸತ್ಯವನ್ನು ಯಾರು ತಿಳಿತಾರೆ? ನಮ್ಮಪ್ಪ ಏನು ಮಾಡಿದ? ಒಳ್ಳೆ ಕೆಲಸ ಮಾಡಿದ, ಅವನು ಟೈಮ್ ಬಂತು ಹೋಗಿಬಿಟ್ಟ, ಮರಣದ ದಾರಿಗೆ ಹೋಗಿಬಿಟ್ಟ. ಅದಕ್ಕೆ ಈ ಸಾವು ಬದುಕು ಹೀಗಿದೆ, ಜನ್ಮ ಬದುಕು ಸಾವು ಇದರ ಮಹತ್ವವನ್ನು ತಿಳ್ಕೊ, ಇದರ ಸತ್ಯವನ್ನು ಯಾರು ತಿಳ್ಕೊಳ್ತಾರಲ್ಲ ಅವರು ಯಾವಾಗಲೂ ದುಃಖಿಸುವುದಿಲ್ಲ. ಅವರೇನಾಗ್ತಾರೆ, ಯಾವಾಗಲೂ ತಾನು ಬಂದು ಹಚ್ಕೊಳ್ಳೋದಲ್ಲ ಮೈಗೆ ಅವರಿಗೆ ನಗಡಾಗ್ತಾನೆ. ತಂದೆ ದಶರಥ ಎಲ್ಲ ಸತ್ಕಾರ್ಯಗಳನ್ನು ಮಾಡಿ ಮರಣದಾರಿಗೆ ಹೋದರು. ಈ ಸತ್ಯ ತಿಳಿದವರು ನಮ್ಮಂತೆ ಹೇಳುವುದಿಲ್ಲ. ಬದುಕು ಏನಾಯ್ತು ಅಂತ ತಿಳ್ಕೊಂಡು ಹೋಗೋಕೆ ಹೋಗುವುದಿಲ್ಲ. ಮುಂದುವರೆದು ಹೇಳ್ತಾನೆ ರಾಮ ಭರತನಿಗೆ, ಅಳದಿರು, ದುಃಖವನ್ನು ನಿಯಂತ್ರಿಸಿ ಅಯೋಧ್ಯೆಗೆ ಹಿಂತಿರುಗು. ಇಲ್ಲಿ ಕೂತಾಳಕ್ಕೆ ಹೋಗಬೇಡ, ಬದುಕಿನ ಸತ್ಯ ಇದೆ. ಏನು ನಮ್ಮದು ಕರ್ತವ್ಯ ಇತ್ತು ಅದನ್ನು ಮಾಡಬೇಕಾಗಿದ, ಅದು ನಿನ್ನ ಹಣೆಬಾರ್ದಾಗೈತಿ, ನೀ ಅದನ್ನು ಮಾಡು, ಇದು ನನ್ನ ಹಣೆಬಾರ್ದಾಗೈತಿ, ಇದನ್ನು ನಾ ಮಾಡ್ತೇನೆ, ಅಳಕ್ಕೆ ಹೋಗಬೇಡ, ಇದು ಹೋಗಿಬಿಡು, ಯಾವುದು ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ರಾಜ ದಶರಥರ ಇಚ್ಛೆಯಂತೆ ನಡೆದು ಆಜ್ಞೆ ಪಾಲಿಸು. ನಮ್ಮ ತಂದೆ ಸಾಯಿಪುರದಲ್ಲಿ ಏನು ಇಚ್ಛೆ ಮಾಡಿದ್ದ, ಅವನ ಇಚ್ಛೆ ಏನಿತ್ತಂದ್ರೆ ನೀನು ಅಯೋಧ್ಯೆ ಆಳಬೇಕು, ನಾನು ವನವಾಸಕ್ಕೆ ಹೋಗಬೇಕು, ಇದೇ ಅವ್ರ ಇಚ್ಛೆ ಆಗಿತ್ತು. ಆ ಪ್ರಕಾರ ನೀನು ಅಯೋಧ್ಯೆ ಆಳೋದು, ತಂದೆ ವಚನ ಪಾಲಿಸಿದಂತೆ, ನಾನು ಅರಣ್ಯದಲ್ಲಿರೋದು, ತಂದೆ ವಚನ ಪಾಲಿಸಿದಂತೆ, ಇಬ್ಬರು ಈ ಆಜ್ಞೆಯನ್ನು ಪಾಲಿಸೋಣ ಅಂಥೇಳಿ ರಾಮ ಭರತನಿಗೆ ಹೇಳ್ತಾನೆ. ತಂದೆ ಆಜ್ಞೆಯಂತೆ ನಾನು ವನದಲ್ಲಿ ವಾಸಿಸುವೆ. ಓ ಭರತ, ನನ್ನ ನಿನ್ನ ದೇಹದಿ ಹರಿಯುವ ರಕ್ತ ಒಂದೇ, ತಂದೆ ವಚನ ಪಾಲಿಸು. ನಮ್ಮಿಬ್ಬರದ ಶರೀರದಾಗಿರೋಂಥ ರಕ್ತ ಒಂದೇ ಅಂದರೆ ಒಂದೇ ತಾಯಿ ಒಂದೇ ತಂದೆಯ ಮಕ್ಕಳು ನಾವು. ನಿನ್ನ ಮೈಯಲ್ಲಿರೋ ತಂದೆ ರಕ್ತ ಇರ್ತಿದ್ದೆ, ನನ್ನ ಮೈಯಲ್ಲಿರೋ ತಂದೆ ರಕ್ತ ಇರ್ತಿದ್ದೆ. ಈಗಿನ ಪ್ರಕಾರ ಡಿ ಎನ್ ಎ ಇದ್ದಂಗೆ, ನಿನ್ನಲ್ಲಿರೋ ಡಿ ಎನ್ ಎ, ನನ್ನಲ್ಲಿರೋ ಡಿ ಎನ್ ಎ ಒಂದೇ ಇದೆ, ದಶರಥರದ ಇದೆ. ಅದಕ್ಕೆ ನೀನು ವಚನ ಪಾಲಿಸ್ಬೇಕು, ನಾನು ವಚನ ಪಾಲಿಸ್ಬೇಕು, ನಾವು ಯಾರು ವಚನ ಭ್ರಷ್ಟ ಆಗಬಾರ್ದು ಹೊರತ ಅಂಥೇಳಿ ತಂದೆಯವ್ರ ವಚನ ಪಾಲಿಸು ಅಂಥೇಳಿ ಈ ಉಪದೇಶವನ್ನು ಮಾಡ್ತಾನೆ. ರಾಮನ ಸಾಂತ್ವನದ ಮಾತು ಕೇಳಿದ ಭರತ, ರಾಮ ಭರತನಿಗೆ ಪುನಃ ನೋಡಿ, ರಾಮನ ಭರತನಿಗೆ ಉಪದೇಶಗಳನ್ನು ಮಾಡ್ತಾನೆ, ಸಮಾಧಾನ ಕೊಡಿಸ್ತಾನೆ. ಅದನ್ನು ಕೇಳಿಕೊಂಡು ಭರತ ಪುನಃ ರಾಮನಿಗೆ ಶಾಂತ ಚಿತ್ತದಿಂದ ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಅವನು ಯಾವ ರೀತಿಯಾಗಿ ಉತ್ತರ ಕೊಡ್ತಾನೆ, ಅವನೇನೆಂಬ ರಾಮನಿಗೆ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.